ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತೊಂದು ನಿಮಗೆ 5 ಥರ ಡೆಕೋರೇಷನ್ ಮಾಡೋದು ತೋರಿಸ್ಕೊಡ್ತೀನಿ, ಮತ್ತು ಇದಕ್ಕೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಐಡಿಯಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಾವಿನ ತೋರಣನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಮಾಡೋದಕ್ಕೆ ನಾನು ಇಲ್ಲಿ 2 ಪಾಟ್ ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಪಾಟ್ ಇಲ್ಲಾಂದರೆ ಯಾವುದಾದ್ರೂ ಒಂದು ವೇಸ್ಟ್ ಡಬ್ಬಿಯಲ್ಲಿ ಮಣ್ಣಾದರೂ ಮಣ್ಣು ತುಂಬಿಸ್ಕೊಬೋದು, ಅಥವಾ ರಂಗೋಲಿ ಪುಡಿ ಅಥವಾ ಅಕ್ಕಿ ಏನಾದರೂ ತುಂಬಿಸ್ಕೋಬೋದು. ಆದರೆ ನಿಮ್ಗೆ ಈ ಥರ ಪಾಟ್ ಇದ್ದರೆ ಎಲ್ಲರ ಮನೆಯಲ್ಲೂ ಪಾಟ್ ಇರುತ್ತೆ, ಖಂಡಿತ ಯೂಸ್ ಮಾಡ್ಕೋಬೋದು. ಈ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ನಾನು ಈ ಥರ ಕೋಲ್ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಇದು ಮನೇಲಿತ್ತು, ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಡೆಕೋರೇಷನ್ ಐಡಿಯಾ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಕೋಲ್ ಇಲ್ವಾ, ಮನೇಲಿರುವಂಥ ಮಾಪ್ ಇರುತ್ತಲ್ಲ, ದಯವಿಟ್ಟು ವೇಸ್ಟ್ ಮಾಡೋಕೆ ಹೋಗಬೇಡಿ. ಸೊ ಹಳೇದಾಗಿದ್ದ ತಕ್ಷಣ ಆ ಪೈಪ್ ಇರುತ್ತಲ್ಲೋ ಅದನ್ನು ಹಾಗೆ ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮನೇಲಿರುವಂಥ ಯಾವುದಾದ್ರು ನೀರಿಂದು ಪೈಪ್ ಇರುತ್ತಲ್ಲ, ವೇಸ್ಟ್ ಪೈಪು, ಸ್ವಲ್ಪ ಲೆಂತಿಯಾಗಿರೋದನ್ನ ಕಟ್ ಮಾಡ್ಕೊಬೇಕಾಗುತ್ತೆ. ಸೊ ಅಥವಾ ಅಲ್ಲಾಂದರೆ ಮಾಪದು ಕೋಲು, ಅಥವಾ ನೀವು ಅಂಗಡಿಯಲ್ಲಿ ಸಿಗೋವಂಥ ಕೋಲ್ ತಗೊಬಂದು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಫಸ್ಟು ನಾನು ಈ ಥರ ಟೊಯಿನ್ ದಾರದಲ್ಲಿ ಕಟ್ಕೊಂಡು ಮತ್ತು ಟ್ಯಾಗಲ್ಲಿ ಇದನ್ನು ಫುಲ್ ಟೈಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬಿಲ್ಲದೆ ಇರಲಿ ಅಂತ ಗ್ರಿಪ್ಪಾಗಿ. ಸೊ ನಾವು ಪಾಟಲ್ಲಿ ಇದನ್ನು ಗ್ರಿಪ್ಪಾಗಿ ಅದನ್ನು ಸ್ಟ್ಯಾಂಡ್ನ ನಿಲ್ಲಿಸಿದ್ದೀರಿ, ಮತ್ತು ಈ ಥರ ದಾರದಲ್ಲೂ ಕಟ್ಟು ಟ್ಯಾಗ್ ಹಾಕ್ತಾಯಿದ್ದೀರಿ. ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಬೀಳೋ ಚಾನ್ಸಸ್ಸೇ ಇರೋಲ್ಲ. ಇದೊಂದು ಸ್ಟ್ಯಾಂಡ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ಟ್ಯಾಂಡ್ ಮಾಡೋದಕ್ಕೆ ಯಾವುದೇ ರೀತಿ ದುಡ್ಡು ಖರ್ಚಿಲ್ಲ. ಇನ್ನು ಉಳಿದಿರೋದಕ್ಕೆ ನೀವು ಡೆಕೋರೇಷನ್ಗೆ ನಿಮಗೆ ಇಷ್ಟವಾದಂಥ ಡೆಕೋರೇಷನ್ ಮಾಡ್ಕೋಬೋದು. ಇದ್ರ ಮೇಲೆ ನೀವು ಫ್ಲವರಲ್ಲಿ, ಒರಿಜಿನಲ್ ಫ್ಲವರಲ್ಲೂ ಡೆಕೋರೇಷನ್ ಮಾಡಿದ್ರೆ ಯಾವುದೇ ರೀತಿ ಬೀಳೋ ಚಾನ್ಸಸ್ಸು ಇಲ್ಲ. ನಿಮ್ಗೆ ಇಷ್ಟವಾದಂಥ ಬ್ಯಾಕ್ಗ್ರೌಂಡ್ ಕಲರಲ್ಲಿರುವಂಥ ಸ್ಯಾರಿಗಳು, ಸ್ಯಾರಿ ಅಥವಾ ಡ್ರೆಸ್ಸದು ದುಪ್ಪಟ್ಟ ಅಥವಾ ಬಿಳಿ ಪಂಚೆ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ನಾನು ನಿಮಗೆ ಸ್ಯಾರಿನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಹಾಗೆ ಒಂದು ಮಾವಿನ ಎಲೆ ತೋರಣ ಯಾವ ರೀತಿ ಮಾಡೋದಂತ ನೋಡ್ಕೊಬಂದ್ಬಿಡೋಣ. ನಾನು ಒಂದೇ ಥರ ಮಾವಿನ ಎಲೆನೆ ಈ ಥರ ಕಡ್ಡಿನೆಲ್ಲ ಕಟ್ ಮಾಡಿ ಇಟ್ಕೊಂಡು, ಸೊ ಸ್ಯಾರಿ ಬ್ಲೌಸಿಗೆಲ್ಲ ಯೂಸ್ ಮಾಡೋವಂಥ ಒಂದು ಬಾರ್ಡರ್ನ ನಾನು ಸ್ಟೆಪ್ಲರ್ ಪಿನ್ನಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಪೂರ್ತಿ ಒಂದು ತೋರಣ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ತೋರಣನ. ನೀವು ಮಾಡಿ ಫ್ರಿಜ್ಜಲ್ಲಿ ಆದರೂ ಇಟ್ಕೊಬೋದು, ಒಂದು ವಾರ ಅದನ್ನು ಹಾಳಾಗದೆ ಹಾಗೆ ಫ್ರೆಶ್ ಆಗಿರುತ್ತೆ. ನಿಮ್ಗೆ ಟೈಮ್ ಇಲ್ಲ ಅಂದರೆ ಒಂದು 2 ದಿವಸ ಮುಂಚೆನೇ ಮಾಡಿ ಇಟ್ಕೊಬೋದು, ಅಥವಾ ಹಬ್ಬದ ದಿವಸನೇ ಟೈಮ್ ಇದ್ರೂ ಮಾಡ್ಕೊಬೋದು. ಒಂದು 2 ನಿಮಿಷದ ಕೆಲಸ, ಸ್ಟ್ಯಾಪ್ಲರ್ ಪಿನ್ ಇದೆ, ನೀವು ಈಸಿಯಾಗಿ ಮಾಡ್ಕೊಬೋದು. ಸೊ ಇವಾಗ ನೋಡ್ತಾ ಇರ್ಬೋದು ತೋರಣನೂ ಕಟ್ಟಿದ್ದಾಯಿತು. ಸೊ ಡೆಕೋರೇಷನ್ ಐಡಿಯಾ ತುಂಬಾ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನನ್ನ ಹತ್ರ ಒಂದು ಮಲ್ಲಿಗೆದು ಹಾರ ಇತ್ತು, ಪ್ಲಾಸ್ಟಿಕ್ದೇ ಇದು. ಈಗ ಇದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲರೂ ಮನೆಯಲ್ಲೂ ಈ ಥರ ತೋರಣಗಳು ಡಿಫ್ರೆಂಟಾಗಿ ಇಟ್ಟಿರ್ತೀರ, ಖಂಡಿತ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಇದು ಮಾಡೋದಕ್ಕೆ ಈ ಥರ ಒಂದು 3 ಕೋಲು ಮತ್ತು ದಾರ ಇದ್ದರೆ ಸಾಕು. ಡೆಕೋರೇಷನ್ಗೆ ಫ್ಯಾಬ್ರಿಕ್ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸೊ ಇವಾಗಂತೂ ಆನ್ಲೈನಲ್ಲಿ ತುಂಬ ವೆರೈಟಿ ಬ್ಯಾಕ್ಗ್ರೌಂಡ್ ಫ್ಯಾಬ್ರಿಕ್ ಎಲ್ಲ ಬಂದಿದ್ದಾವೆ. ಸೊ ನನ್ನ ಮನೇಲಿರೋದೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮನೇಲಿರೋದು ನಾವು ಯಾವಾಗ ಬೇಕು ಅವಾಗ ಮಾಡ್ಕೊಬೋದು. ಇವಾಗ ಇದೊಂದು ನಿಮಗೆ ವ್ಯೂ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದು ಸಿಂಪಲು ಮಾವಿನ ಎಲ್ಲ ತೋರಣದಲ್ಲಿ ಈ ಥರ ಒಂದು ಸ್ಯಾರಿ ಹಾಕಿ ನಿಮಗೆ ಈ ಥರ ಒಂದು ಡೆಕೋರೇಷನ್ ಐಡಿಯಾ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಹೈಟ್ ಅನ್ನೋದು ನಿಮ್ಗೆ ಎಷ್ಟು ಬೇಕಷ್ಟು ದೊಡ್ಡ ಕೋಲ್ ನಿಮ್ಮ ಸೈಜಿಗೆ ತಕ್ಕಂಗೆ ತಗೊಳ್ಳಿ. ನೆಕ್ಸ್ಟ್ ಐಡಿಯಾ ಬಂದುಬಿಟ್ಟು ಸ್ಯಾರಿ ತೆಗೆದ್ಬಿಟ್ಟು ಬಿಳಿ ಫ್ಯಾಬ್ರಿಕ್ ಹಾಕ್ಕೊಂಡಿದ್ದೀನಿ, ಕಾಟನ್ದು ಪಂಚೆ ಇದು. ಸೊ ಇದು ಕಾಟನ್ ಪಂಚೆ ಇಲ್ಲಾಂದರೆ ನಿಮ್ಮ ಹತ್ರ ಕಾಟನ್ ವೈಟ್ ಕಲರ್ ಸ್ಯಾರಿ ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಇವಾಗಂತೂ ಆನ್ಲೈನಲ್ಲಿ ತುಂಬ ವೆರೈಟಿ ಆಫ್ ಡೆಕೋರೇಷನ್ಗೆ ತುಂಬಾ ಫ್ಯಾಬ್ರಿಕಲ್ಲಿ ಬಂದಿದೆ ಡಿಸೈನ್ ಡಿಸೈನು, ನೀವು ಅದು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಬಟ್ಟೆ ಪಿನ್ನಿಂದ ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ. ನೆಕ್ಸ್ಟ್ ಇದೊಂದು ಡಿಸೈನು, ಒಂದು ಒಂದೇ ಕಲರ್ ಫ್ಲವರ್ ಇದ್ದರೆ ನೀವು ಅದರಲ್ಲಿ ವೆರೈಟಿ ವೆರೈಟಿಯಾಗಿ ಮಾಡ್ಕೊಬೋದು. ಗಣೇಶ ಚತುರ್ಥಿಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಬೇರೆ ಥರ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲದಕ್ಕೂ ನೀವು ಡೆಕೋರೇಷನ್ ಮಾಡ್ಕೋಬೋದು. ಇದೊಂದು ಥರ ಮಾಡಿದ್ದೀನಿ, ಸ್ಟೆಪ್ ಸ್ಟೆಪ್ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಇದೆಲ್ಲ ನಮ್ಮ ಐಡಿಯಾ ಕಂಡ್ರಿ, ಖಂಡಿತ ನಿಮಗೆ ಇರೋವಂಥದ್ರಲ್ಲೇ ನಿಮಗೆ ಈ ಥರ ಒಂದು ಐಡಿಯಾ ತೋರಿಸಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು ಡಿಸೈನು, ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಲಾಸ್ಟ್ ಸಿಂಪಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಚಾನಲಲ್ಲಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.